ರಾಮಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ ನಾಯಕರು ಇರುವ ನಿರ್ಧಾರ ದುರ್ದೈವದ ಸಂಗತಿ ಎಂದು ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ರಾಮ ಮಂದಿರ ವಿಶೇಷ ಸಂದರ್ಭದಲ್ಲಿ ಕಾಂಗ್ರೆಸ್ನವರಿಗೆ ಆಮಂತ್ರಣ ಇದ್ರು ಹೋಗದ ತೀರ್ಮಾನ ದುರ್ದೈವದ ಸಂಗತಿ ಅವರ ನಿಲುವನ್ನು ನಾನು ಖಂಡಿಸ್ತೇನೆ ಎಂದರು ರಾಮರಾಜ್ಯ ಆಗಬೇಕು ಎಂಬುದು ಎಲ್ಲರ ಇಚ್ಛೆಯಾಗಿದೆ ಆದರೆ ರಾಮ ಮಂದಿರಕ್ಕೆ ಹೋಗದಿರುವ ಮೂಲಕ ಕೋಟ್ಯಂತರ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಕೆಲಸ ಕಾಂಗ್ರೆಸ್ ಮಾಡುವುದು ಅಪರಾಧ ಏಕೆ ಹೀಗೆ ಮಾಡುತ್ತಿದೆ ಎಂಬುದು ಸ್ಪಷ್ಟವಾಗಲಿ ಎಂದು ಸವಾಲು ಹಾಕಿದ್ರು ಕಾಂಗ್ರೆಸ್ ನಾಯಕರು ಒಳ್ಳೆಯ ಕೆಲಸಕ್ಕೆ ಕಲ್ಲು ಹಾಕುವ ಪ್ರಯತ್ನ ಮಾಡ್ತಾರೆ ಹೀಗೆ ಮಾಡೋದ್ರಿಂದ ಮುಂದೆ ಅವರೇ ಪಶ್ಚಾತ್ತಾಪ ಪಡ್ತಾರೆ ಈ ಮೂಲಕ ಕಾಂಗ್ರೆಸ್ ರಾಮ ವಿರೋಧಿ ಎಂದು ಸಾಬೀತು ಮಾಡಿದಂತಾಗುತ್ತದೆ ಕಾಂಗ್ರೆಸ್ ಈಗಲಾದರೂ ಎಚ್ಚೆತ್ಕೊಳ್ಳಬೇಕು ಎಂದು ಅವರು ಒತ್ತಾಯಿಸಿದರು ರಾಮ ಮಂದಿರ ಉದ್ಘಾಟನೆಯನ್ನು ಬಿಜೆಪಿ ರಾಜಕೀಯಗೊಳಿಸುತ್ತಿದೆ ಧಾರ್ಮಿಕ ಕಾರ್ಯಕ್ರಮವನ್ನು ಪಕ್ಷದ ಕಾರ್ಯಕ್ರಮವನ್ನಾಗಿ ಮಾಡುತ್ತಿದೆ ಎಂಬುದು ಕಾಂಗ್ರೆಸ್ ವಾದ ಒಂದು ಕಡೆ ಬಿ ಜೆ ಪಿಯಿಂದ ಯಡಿಯೂರಪ್ಪ ಅವ್ರು ಖಂಡಿಸ್ತಾರೆ ಇನ್ನೊಂದು ಕಡೆ ಜೆ ಡಿ ಎಸ್ ಇಂದ ಅವ್ರು ಖಂಡಿಸ್ತಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಯಾಕೆ ಹೋಗ್ಬೇಕು ನಮ್ಮ ನಾಯಕರು ತಗೊಂಡಿರೋ ನಿರ್ಧಾರ ಕರೆಕ್ಟ್ ಆಯಿತೆ ರಾಮ ಕೇವಲ ಬಿ ಜೆಪ್ರಿಗೆ ಬಿಜೆಪಿಯವ್ರಿಗೆ ಮಾತ್ರನಾ ಅಂತ ಕಾಂಗ್ರೆಸ್ನ ಸಾಕಷ್ಟು ನಾಯಕರುಗಳು ಹೇಳ್ತಾರೆ ನಾವು ನಮ್ಮ ನಮ್ಮೂರಲ್ಲೂ ರಾಮ ಮಂದಿರ ಐತೆ ನಾವು ಪೂಜೆ ಮಾಡ್ತೀವಿ ಅಂತ ರಾಮನಗರದ ಕಾಂಗ್ರೆಸ್ ಶಾಸಕನಾಗಿರುವಂಥ ಮುಸ್ಲಿಂ ಶಾಸಕ ತುಂಬಾ ಸೌಹಾರ್ದಯುತವಾಗಿ ಕೊಟ್ಟಿರುವಂಥ ಹೇಳಿಕೆ ನಾನು ಚಿಕ್ಕದ್ರಿಂದ ರಾಮನ್ ಪೂಜಿಸ್ಕೊಬಂದಿದ್ದೀನಿ ರಾಮ ಉತ್ಸವವನ್ನು ನಾವು ರಾಮನ್ ರಾಮನಗರದಲ್ಲಿ ಮಾಡ್ತೀವಿ ಅಂದರು ಇದಕ್ಕಿಂತ ಬೇಕಾ ಇತ್ತೀಚೆಗಷ್ಟು ಸಾಕಷ್ಟು ಕಡೆ ವೀಡಿಯೋಗಳು ವೈರಲ್ ಆಗ್ತಿದೆ ಯಾವುದೋ ಟ್ರೆಂಡ್ಗೆ ಶೋಕಿಗೆ ಮಾಡಿದ್ದಲ್ಲ ಮುಸ್ಲಿಮರ ಮಸೀದಿಗಳಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಉಳಿದುಕೊಳ್ಳಲು ಅವಕಾಶವನ್ನು ಮಾಡಿಕೊಟ್ಟು ಅವರಿಗೆ ಸಕಲ ವ್ಯವಸ್ಥೆಯನ್ನು ಮಾಡಿ ಜೊತೆಗೆ ಅಯ್ಯಪ್ಪ ಸ್ವಾಮಿಯ ಅಯ್ಯಪ್ಪನ ಪೂಜೆಯನ್ನು ಕೂಡ ಮಾಡೋಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಉದಾಹರಣೆ ಇತ್ತೀಚೆಗಷ್ಟೇ ಒಂದು ಇನ್ಸಿಡೆಂಟ್ ನಡೆದಿದ್ದು ಹೀಗೆ ಸಾಕಷ್ಟು ಕಡೆ ಆಗಿದೆ ಅನ್ನದಾನ ಮತ್ತೊಂದು ಮಗದೊಂದು ಅಂತ ಹಿಂಗಿರುವಾಗ ಬಿ ಜೆ ಪಿಯವರು ನಮ್ಮದೇ ಕ್ರೆಡಿಟ್ಟು ಒಂದಷ್ಟು ಜನ ಅವರಪ್ಪ ಬಿ ಜೆ ಪಿಲಿ ಜನಪ್ರತಿನಿಧಿಗಳು ಸೋ ಕಾಲ್ಡ್ ಲೀಡರ್ಗಳು ನಮಗೆ ಮುಸ್ಲಿಮ್ ಓಟೇ ಬೇಡ ಅಂತಾರೆ ಎಸ್ ಅವ್ರುಗಳು ಮಾಡಿರೋ ತಪ್ಪಾದರೂ ಏನು ನಿಮಗೆ ಬೇಡ ಅಂದರೆ ಬೇಡ ಬಿಡಿ ಜನ ಬುದ್ಧಿ ಕಲಿಸ್ರು ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಡಬಲ್ ಇಂಜಿನ್ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಅನ್ಕಂಡು ಹೋದ್ರಿ ನಿಮ್ಮದೇ ಸರ್ಕಾರ ಇದ್ರ ಕಡೆಗೆ ಜನ ಓಟ್ ಹಾಕಿದ್ದು ಅರವತ್ತಾರಕ್ಕೆ ಗ್ಯಾರಂಟಿ ಯೋಜನೆ ಎಷ್ಟು ಜನಕ್ಕೆ ತಲುಪ್ತಾ ಇದೆಯೋ ಅಥವಾ ಗ್ಯಾರಂಟಿ ಯೋಜನೆ ಕೊಟ್ಟು ಸಿದ್ದರಾಮಯ್ಯ ಎಲ್ಲರನ್ನೂ ಹಾಳು ಮಾಡ್ತಾವ್ರೋ ಮಿಶ್ರ ಪ್ರತಿಕ್ರಿಯೆ ಬರುತ್ತೆ ಪಬ್ಲಿಕ್ ಬೈಟ್ಗೆ ಹೋದರೆ ನಮ್ಮದೇ ಚಾನಲಲ್ಲಿ ಮಿಶ್ರ ಪ್ರತಿಕ್ರಿಯೆ ಬರುತ್ತೆ ಹಾಗೆ ಬಿ ಜೆ ಪಿಗೆ ಬಯೋರು ಇದ್ದಾರೆ ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲಿ ಏನಿತ್ತು ಅಂದರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಜನ ಹೇಳೋದು ಒಂದಷ್ಟು ಜನ ಯಾವ ಕಾರ್ಯಕರ್ತರಲ್ಲ ಸಾ ಜನಸಾಮಾನ್ಯರು ಹಿಜಾಬು ಹಲಾಲು ಜಟ್ಕಾ ಕಟ್ಟು ಆ ಕಟ್ಟು ಈ ಕಟ್ಟು ಆಝಾನು ಹಿಂದೂ ವ್ಯಾಪಾರದಲ್ಲಿ ಹಿಂದೂ ಜಾತ್ರೆಗಳಲ್ಲಿ ಮುಸ್ಲಿಮರು ವ್ಯಾಪಾರ ಮಾಡೋಂಗಿಲ್ಲ ಬರೀ ಇಂಥವೇ ಇತ್ತು ಒಂದಷ್ಟು ಜನ ಜನಸಾಮಾನ್ಯರು ಸಿದ್ದರಾಮಯ್ಯ ಏನು ಕೊಟ್ಟವರಂದರೆ ಗೊತ್ತಿಲ್ಲ ಸ್ವಾಮಿ ಏನು ಕೊಟ್ಟವರು ನಾವಂತೂ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದೀವಿ ಮಕ್ಕಳು ಕೇಳಿದ್ರೆ ಸೊಸೆ ಬೇಜಾರು ಮಾಡ್ಕೊತಾಳು ಕಾಸನ್ನ ಯಜಮಾನ್ರು ಕೇಳಿದ್ರೆ ನಿಂಗೆ ಎಷ್ಟು ಕೊಡಬೇಕು ಕಾಸು ಅಂತಾರೆ ನಮ್ಮಗಳಿಗೆ ದುಡಿಯೋ ಶಕ್ತಿ ಇಲ್ಲ ಇವಾಗ ಕೆ ಆರ್ ಮಾರ್ಕೆಟು ಅಲ್ಲಿ ಕುಂತ್ಕೊಂಡು ವ್ಯಾಪಾರ ಮಾಡ್ತೀವಿ ಅರ್ರೆ ನಮ್ಮ ನಮ್ಮ ಹಳ್ಳಿಯಿಂದ ಫ್ರೀಯಾಗಿ ಬಸ್ ಬಂದು ಕೂತ್ಕೊತೀವಿ ಸೊಪ್ಪು ಮಾರಕೋ ಹೂ ಮಾರಕೋ ಇದನ್ನಾರು ಕೊಟ್ಟವ್ರು ಆ ಸಿದ್ದರಾಮಯ್ಯ ಸರ್ಕಾರದವರು ಕಾಂಗ್ರೆಸ್ನವರು ಅಂತ ಹೇಳ್ತಾರೆ ಇದು ಜನರ ಬಾಯಲ್ಲಿರುವಂಥ ಆಡಳಿತ ಅಕ್ಕಿ ನಾವನ್ನು ಹಾಕಿದ್ನೋ ಇನ್ನೂರು ಯೂನಿಟ್ ವಿನಿ ವಿದ್ಯುತ್ಗೆ ಡಬಲ್ ಹಾಕ್ತವ್ರೋ ಅವೆಲ್ಲದರ ನಡುವೆ ಇಂಥದ್ದೊಂದು ಚರ್ಚೆ ನಡೀತಾ ಇದೆ ಆದ್ರೆ ಬಿಜೆಪಿ ಸರ್ಕಾರದಲ್ಲಿ ಬೊಮ್ಮಾಯಿ ಏನು ಕೊಟ್ಟ ಯಡಿಯೂರಪ್ಪ ಏನು ಕೊಟ್ಟ ಅಂತ ಯಾರಿಗೂ ಗೊತ್ತಿಲ್ಲ ಎಸ್ ಫ್ರೀ ಕೊಟ್ಟು ಹಾಳು ಮಾಡ್ತೀವಿ ಅಂತ ಒಂದಷ್ಟು ಇದು ಅವರವರ ಭಾವ ಅವರವರ ಬಕುತಿಗೆ ಬಿಟ್ಟ ವಿಚಾರ ಆದರೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಯಾಕೆಂದ್ರೆ ಪ್ರದೀಪ್ ಈಶ್ವರ್ ಅವ್ನು ಹೇಳ್ತಿರ್ತಾರೆ ಫ್ರೀ ಅಕ್ಕಿ ಫ್ರೀ ಅಕ್ಕಿ ಅಂತಿರಲ್ಲ ಹಸ್ಕಂಡಿದ್ದವ್ರು ನಾವು ಹೋಗ್ಬಿಟ್ಟು ಕೇಳಿ ಹಳ್ಳಿಗಳಲ್ಲಿ ಆ ಫ್ರೀ ಅಕ್ಕಿ ಬೆಲೆ ಏನು ಅಂತ ಗೊತ್ತಾಗುತ್ತೆ ಅಂತ ಹೀಗಾಗಿ ಅದೇನೋ ಅಂತಾರಲ್ಲ ಬಲ್ಲವನೇ ಬಲ್ಲ ಬೆಲ್ಲದ ಸಿಹಿ ಅಂತ ಹೊಟ್ಟೆ ತುಂಬಿದವ್ರಿಗೆ ಎಲ್ಲ ಫ್ರೀ ಕೊಟ್ಟು ಹಾಳು ಮಾಡ್ತಾರೆ ಅಂತ ಅನಿಸುತ್ತೆ ಎಸ್ ಹೀಗಾಗಿ ಯಾಕಂದರೆ ಯಡಿಯೂರಪ್ಪ ಅವ್ರು ಹೇಳ್ತಾರಲ್ಲ ದುರ್ದೈವದ ಸಂಗತಿ ಅಂತ ಅವ್ರವ್ರಿಗೆ ಬಿಟ್ಟ ವಿಚಾರ ಅದು ಸಿದ್ದರಾಮಯ್ಯ ಅವರು ಅವ್ರ ಹೆಸ್ರೇ ರಾಮ ಇದೆ ಅವ್ರ ಹೆಸರೇ ಸಿದ್ರಾಮ್ ನುಂಡಿ ಊರಲ್ಲೂ ರಾಮನ ದೇವಸ್ಥಾನ ಕಟ್ಸಿದ್ದೀವಿ ಅಂತಾರೆ ಅವ್ರವ್ರಿಗೆ ಬಿಟ್ಟಿದ್ದು ಜನ ತೀರ್ಮಾನ ಮಾಡ್ತಾರೆ